ಚಿತ್ರದುರ್ಗ ಜಿಲ್ಲಾ ಹಿರಿಯೂರು ನಗರದ ಎ ಕೃಷ್ಣಪ್ಪ ರೋಟರಿ ಸಭಾಭವನದಲ್ಲಿ ಪೌರ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಪೌರಾಯುಕ್ತ ಮಹಾಂತೇಶ್ ಪೌರ ಕಾರ್ಮಿಕರಿಗೆ ಶುಭಾಶಯವನ್ನ ಕೋರಿದ್ದಾರೆ. ನಂತರ ಪೌರಾಯುಕ್ತ ಮಹಾಂತೇಶ್ ಮಾತನಾಡಿ, ಹಿರಿಯೂರು ನಗರದಲ್ಲಿ ಸ್ವಚ್ಛ ಭಾರತ್ ಯೋಜನೆಯಡಿ ನಗರದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ ಎಂದರು. ಇನ್ನು ನಗರಸಭಾ ಪೌರಾಯುಕ್ತ ಮಹಾಂತೇಶ್ ರವರಿಗೆ ರಾಜ್ಯ ಸರ್ಕಾರ 2018-19 ಸಾಲಿನ ಬೆಸ್ಟ್ ಫಾರ್ಮ್ ಒಂದು ಪರ್ಫಾರ್ಮರ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇನ್ನು ಈ ಪ್ರಶಸ್ತಿ ಲಭಿಸಲು ನಮ್ಮ ಶಾಲೆಯ ಒಂದು ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಮತ್ತು ಪೌರ ಕಾರ್ಮಿಕರ ಶ್ರಮದಿಂದ ಇದರ ಶ್ರೇಯಸ್ಸು ಅವರಿಗೆ ಸಹ ತಲುಪಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಹಿರಿಯೂರು ನಗರದಲ್ಲಿ ಸ್ವಚ್ಛತೆಯ ದೃಷ್ಟಿಯಿಂದ ಪೌರ ಕಾರ್ಮಿಕರನ್ನು ರಾತ್ರಿ ಪಾಳೆಯ ಮತ್ತು ಹಗಲು ಪಾಳೆಯ ಕೆಲಸಕ್ಕೆ ನಿಯೋಜಿಸಲಾಗಿದೆ. ಹಿರಿಯೂರು ನಗರವನ್ನು ಸರ್ಕಾರಿ ಆದೇಶದ ಪ್ರಕಾರ ಪ್ಲಾಸ್ಟಿಕ್ ಮುಕ್ತ ನಗರಕ್ಕೆ ಆದ್ಯತೆ ನೀಡಲಾಗುವುದು. ಈ ಸಂದರ್ಭದಲ್ಲಿ ನಗರಸಭೆ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಭಾಗವಹಿಸಿದ್ದರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ನಗರಸಭೆಯ ಪೌರಾಯುಕ್ತರಾದಂತಹ ಮಹಾಂತೇಶ ಅವರಿದ್ದಾರೆ. ಅವರು 2018-19 ಸಾಲಿನಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರು ನಮ್ಮೊಟ್ಟಿಗಿದ್ದಾರೆ. ಇವತ್ತು ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಅವರು ಏನಂತ ಅವ್ರನ್ನ ಕೇಳೋಣ, ಬನ್ನಿ ಸರ್. ನಮಸ್ಕಾರ. ಇದು ಬೆಸ್ಟ್ ಪರ್ಫಾರ್ಮೆನ್ಸ್ ಅವಾರ್ಡ್ ಬರೋದಕ್ಕೆ ಏನೆಲ್ಲ ಕಾರಣ ಅಂಶಗಳಿದ್ದಾವೆ, ನಿಮ್ಮ ಸಪೋರ್ಟಿವ್ ಆಗಿರೋ ಯಾರೆಲ್ಲ ಇದ್ದಾರೆ, ತಾವೇನು ಹೇಳೋದಕ್ಕೆ ಬಯಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ನಮ್ಮ ಪೌರ ಕಾರ್ಮಿಕ ಬಂಧುಗಳಿಗೆ ಪೌರ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಹಾಗೆ ಹಿರಿಯೂರು ನಗರಸಭೆಯ ಸ್ವಚ್ಛ ಸರ್ವೇಕ್ಷಣೆ ಸ್ವಚ್ಛ ಭಾರತ ಅಭಿಯಾನ ಅಡಿ 2018-19 ಸಾಲಿಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅವಾರ್ಡ್ ಅಂತೇಳಾಗಿದೆ. ಅದಕ್ಕೆ ಮೂಲ ಕಾರಣ ಅಂತಂದರೆ ನಮ್ಮ ಪೌರ ಕಾರ್ಮಿಕ ಬಂಧುಗಳು ರಾತ್ರಿ ಶಿಫ್ಟ್ನಲ್ಲಿ ಮತ್ತು ಬೆಳಗಿನ ಶಿಫ್ಟ್ನಲ್ಲಿ ಎರಡೂ ಶಿಫ್ಟ್ನಲ್ಲಿ ಕೂಡ ಸ್ವಚ್ಛತೆಯ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಈ ಒಂದು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ನಗರದಲ್ಲಿ ಮುಖ್ಯ ರಸ್ತೆಗಳನ್ನ ಪ್ರಧಾನ ರಸ್ತೆಗಳು ಕಮರ್ಷಿಯಲ್ ಪ್ಲೇಸಸ್ಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಕಾರಣ ಆಗಿದೆ. ಈ ಎಲ್ಲ ಅಂಶಗಳನ್ನ ಗಮನಿಸಿಬಿಟ್ಟು ರಾಜ್ಯ ಸರ್ಕಾರ ಬೆಸ್ಟ್ ಪರ್ಫಾರ್ಮೆನ್ಸ್ ಅವಾರ್ಡ್ ಅಂತ ಹೇಳ್ಬಿಟ್ಟು ಹಿರಿಯೂರು ನಗರಸಭೆಗೆ ನೀಡಿದೆ. ಅದಕ್ಕೆಲ್ಲದಕ್ಕೂ ಮೂಲ ಕಾರಣ ಅಂದರೆ ಪೌರ ಕಾರ್ಮಿಕರು, ಹಾಗೆ ನಮಗೆ ಜಿಲ್ಲಾಡಳಿತದಿಂದ ಹಾಗೂ ಆಡಳಿತಾಧಿಕಾರಿಗಳಾದಂತಹ ಮನೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳವರು ಕೂಡ ನಮಗೆ ಸಪೋರ್ಟಿವ್ ಆಗಿ ಮಾರ್ಗದರ್ಶನ ಕಾಲಕಾಲಕ್ಕೆ ನೀಡ್ತಾ ಇರ್ತಾರೆ. ಆ ಎಲ್ಲ ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ಈ ದಿನ ನಾವು ನಮ್ಮ ಹಿರಿಯೂರು ನಗರಸಭೆಗೆ ಒಂದು ಉತ್ತಮವಾದಂತಹ ಪ್ರಶಸ್ತಿಯನ್ನು ಪಡೆಯಲಿಕ್ಕೆ ಕಾರಣವಾಗಿದೆ. ಮಹಾಂತೇಶ್ ಅವರು ಹೇಳ್ತಿರ್ತಕ್ಕಂಥ ಮಾತೇನಪ್ಪಂದ್ರೆ, ಹಿರಿಯೂರು ನಗರದ ಎಲ್ಲ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿ ವರ್ಗ ಹಾಗೂ ಮೇಲಧಿಕಾರಿಗಳ ಏನು ಮಾರ್ಗದರ್ಶನದೊಂದಿಗೆ ನಮ್ಗೆ ಈ ಪ್ರಶಸ್ತಿ ಲಭ್ಯತೆ ಆಗಿದೆ ಅಂತ ಹೇಳ್ತಾರೆ.